ಶ್ರೀರಾಮ್ ಸಂಸ್ಥೆಯ ವತಿಯಿಂದ ನಾನು ಜೆ ಪಂಚಾಕ್ಷರಪ್ಪ ವೈಸ್ ಪ್ರೆಸಿಡೆಂಟ್ ಗುಲ್ಬರ್ಗಾ ಕ್ಲಸ್ಟರ್ ವತಿಯಿಂದ ಈ ಒಂದು ಕಂಪನಿಯ ಬಗ್ಗೆ ಕಿರುಪರಿಚಯ ಮಾಡಲು ನಾನು ಇಚ್ಛಿಸುತ್ತಿದ್ದೇನೆ. ಶ್ರೀರಾಮ್ ಸಮೂಹ ಸಂಸ್ಥೆಯು 1974 ಮೊದಲನೆಯದಾಗಿ ಚಿಟ್ ಕಂಪನಿ ಅಂತಂದು ಸ್ಟಾರ್ಟ್ ಆಯಿತು. ಇದು ಮುಂಚೆ ನಮ್ಮ ಕೇಂದ್ರ ಆಡಳಿತ ಬಂದುಬಿಟ್ಟು ಚೆನ್ನೈದಲ್ಲಿ ಸ್ಟಾರ್ಟ್ ಆಯಿತು. ಅದಾದ ತದನಂತರ ಇದು ಈ ಕಂಪನಿಯನ್ನು ಶ್ರೀಯುತ ಆರ್ ತ್ಯಾಗರಾಜನ್ ಅವರು ಈ ಕಂಪನಿಯ ಪ್ರಾರಂಭವನ್ನು ಮಾಡಿದ್ದಾರೆ 1974. ಈ ವರ್ಷಕ್ಕೆ ಇದು 50ನೇ ವರ್ಷಾಚರಣೆ ಮಾಡ್ತಾ ಇದೆ. ಅದರ ಜೊತೆಗೆ ಇವತ್ತಿನ ದಿವಸ ಬಸವಕಲ್ಯಾಣದಲ್ಲಿ ನಾವು ನೂತನ ಕಟ್ಟಡದ ಒಂದು ಪ್ರಾರಂಭೋತ್ಸವ ಕೂಡ ಇಟ್ಕೊಂಡಿದ್ದೀವಿ. ಈ ಒಂದು ಪ್ರಾರಂಭೋತ್ಸವಕ್ಕೆ ನಮ್ಮ ಬಸವಕಲ್ಯಾಣದ ಶಾಸಕರಾದ ಶ್ರೀಯುತ ಶರಣು ಸಲಗಾರ್ ಸಾಹೇಬರು ಕೂಡ ಈ ಒಂದು ನೂತನ ಕಟ್ಟಡಕ್ಕೆ ಪ್ರಾರಂಭೋತ್ಸವಕ್ಕೆ ಮತ್ತು ಬಸವಕಲ್ಯಾಣದ ಸಂಸ್ಥಾನ ಮಠದ ಸ್ವಾಮೀಜಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆರ್ ಟಿ ಒ ಸಾಹೇಬರು ಮತ್ತು ಸಮಸ್ತ ಸಮಾಜ ಬಸವಕಲ್ಯಾಣದ ನಾಗರಿಕರು ಈ ಒಂದು ಕಟ್ಟಡದ ನೂತನ ಪ್ರಾರಂಭೋತ್ಸವಕ್ಕೆ ಸಾಕ್ಷಿಯಾಗಿದ್ದಾರೆ. ಈ ಕಂಪನಿಯು ಸುಮಾರು 50ನೇ ವರ್ಷ ಆಚರಣೆ ಮಾಡ್ತಾ ಇದ್ದು ಈ ಕಂಪನಿಯ ಫೌಂಡರ್ ಆದಂಥ ಶ್ರೀಯುತ ಆರ್ ತ್ಯಾಗರಾಜನ್ ಅವರಿಗೆ 2013 ನಮ್ಮ ಕಂಪನಿಯ ಸೇವೆ ಮತ್ತು ಸೋಷಿಯಲ್ ಸೇವೆಯನ್ನು ಗುರುತಿಸಿಕೊಂಡು ನಮ್ಮ ರಾಷ್ಟ್ರಪತಿಗಳಾದ ಪ್ರಣಬ್ ಮುಖರ್ಜಿ ಅವರ ಕಡೆಯಿಂದ ನಮ್ಮ ಆರ್ ತ್ಯಾಗರಾಜನ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ದೊರಕಿದೆ. ಈ ಒಂದು ವಿಷಯ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಅದರ ಒಟ್ಟಿಗೆ ಈ ಕಂಪನಿಯು 4,265 ಕೋಟಿ ಇಕ್ವಿಟಿ ಬಂಡವಾಳವನ್ನು ಹೊಂದಿದ್ದು ಈ ಸಂಸ್ಥೆಯು ಸುಮಾರು 50 ವರ್ಷದಲ್ಲಿ ಹೀಗೆ ಎಟ್ ಪ್ರೆಸೆಂಟ್ದಲ್ಲಿ 251,000 AUM ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಹೊಂದಿದ್ದು ಭಾರತದಾದ್ಯಂತ 50 ಪ್ರಾದೇಶಿಕ ಕಚೇರಿಗಳಿದ್ದು 2,901 ಬ್ರಾಂಚ್ಗಳಿದ್ದು 758 ಗ್ರಾಮೀಣ ಕೇಂದ್ರಗಳಿದ್ದು ಸುಮಾರು 60,000 ಎಂಪ್ಲಾಯಿಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಈ ಕಂಪನಿಯಲ್ಲಿ ಲೋಕಲ್ ಅಂದರೆ ಹೀಗೆ ಬಸವಕಲ್ಯಾಣದಲ್ಲಿ ಸುಮಾರು ಒಂದು 20 ಹುಡುಗರು ಕೆಲಸ ಮಾಡ್ತಾ ಇದ್ದಾರೆ ಎಕ್ಸಿಕ್ಯೂಟಿವ್ಗಳು. ಈ 20 ಹುಡುಗರುಗಳು ಕೂಡ ಈ ಬಸವಕಲ್ಯಾಣದವರೇ ಆಗಿರ್ತಾರೆ. ಇದನ್ನು ಕೂಡ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಈ ಕಂಪನಿಯ ಮುಖ್ಯ ಉದ್ದೇಶ ಏನಂತಂದರೆ ಈ ಕಂಪನಿ ಸ್ಟಾರ್ಟ್ ಮಾಡಿದ್ದು ನಮ್ಮ ವೆಹಿಕಲ್ ಫೈನಾನ್ಸ್ ಕೊಡೋದ್ರಿಂದ ಒಬ್ಬರಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ, 4 ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಹೇಗೆ ಅಂತಂದರೆ ಒಂದು ವೆಹಿಕಲಿಗೆ ಫೈನಾನ್ಸ್ ಕೊಡೋದ್ರಿಂದ ಚಾಲಕರಿಗೆ ಒಂದು ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಕ್ಲೀನರಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಅದರ ಜೊತೆಗೆ ಗ್ಯಾರೇಜ್ ಓನರಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಮತ್ತು ಖುದ್ದು ಮಾಲೀಕರಿಗೆ ಕೂಡ ಒಂದು ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಇದರಿಂದ 4 ಫ್ಯಾಮಿಲಿಗಳು ಕೂಡ ಜೀವನೋಪಾಯವನ್ನು ಒದಗಿಸುವ ಉದ್ದೇಶದಿಂದ ಈ ಕಂಪನಿ ಹುಟ್ಟಾಕಿಕೊಂಡಿದೆ. ಅದರ ಜೊತೆಗೆ ಈ ಕಂಪನಿಯು ಸ್ಕಾಲರ್ಶಿಪ್ ಪ್ರೋಗ್ರಾಮು ಮತ್ತು ಸೋಷಿಯಲ್ ವರ್ಕ್ ಕೂಡ ಮಾಡ್ಕೊತಾ ಬಂದಿದೆ. ಈ ಕಂಪನಿಯಲ್ಲಿ ಸ್ಕಾಲರ್ಶಿಪ್ಪನ್ನು 8ನೇ ತರಗತಿ 9ನೇ ತರಗತಿ ಮತ್ತು 10ನೇ ತರಗತಿ ಓದುವಂಥ ವಿದ್ಯಾರ್ಥಿನಿಯರಿಗೆ ಈ ಸ್ಕಾಲರ್ಶಿಪ್ಪನ್ನು ಒದಗಿಸ್ಕೊಡ್ತಾ ಇದ್ದೀವಿ. ಇವತ್ತಿನ ಶುಭ ಸಂದರ್ಭದಲ್ಲಿ ಸುಮಾರು 35 ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ಕೊಟ್ಟಾಗಿದೆ. ಈ ಸ್ಕಾಲರ್ಶಿಪ್ ಪಡೆಯಲು ನಮ್ಮ ಕಮ್ಯುನಿಟಿಯಾದಂಥ ಟ್ರಾನ್ಸ್ಪೋರ್ಟ್ ಕಮ್ಯುನಿಟಿಯಲ್ಲಿ ಮಾಲೀಕರ ಮಕ್ಕಳು, ಚಾಲಕರ ಮಕ್ಕಳು, ಕ್ಲೀನರ್ ಮಕ್ಕಳು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಟ್ರಾನ್ಸ್ಪೋರ್ಟ್ ಕಮ್ಯುನಿಟಿಗೆ ಸಂಬಂಧಪಟ್ಟಂಥ ಯಾವುದೇ ವ್ಯಕ್ತಿ ಇರಲಿ ಅವರ ಮಕ್ಕಳಿಗೆ ಈ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ. ಇದು ಪ್ರತಿ ವರ್ಷ ಇರುತ್ತೆ. ಯಾರು 60%ಗಿಂತ ಹೆಚ್ಚು ಅಂಕಗಳನ್ನು ತಗೊಂಡಿರ್ತಾರೆ ಆ ಮಕ್ಕಳಿಗೆ ಈ ಒಂದು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. 3,500 ರೂಪಾಯಿ ಕೊಡ್ತಾ ಇದ್ದೀವಿ. ಇದನ್ನು ಸದುಪಯೋಗ ಪಡ್ಕೊಳ್ಬೇಕಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ PUC ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಕೂಡ ಈ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ. ಅದನ್ನು ಕೂಡ ತಾವು ಸದುಪಯೋಗ ಪಡ್ಕೊಳ್ಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇದಲ್ಲದೆ ITI ಮತ್ತು
ಪಾಲಿಟೆಕ್ನಿಕಲ್ ಕಾಲೇಜಿನಲ್ಲಿ ಓದುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ 15,000 ಈ ಸ್ಕಾಲರ್ಶಿಪ್ ಪ್ರೋತ್ಸಾಹ ಧನ ಕೊಡ್ತಾ ಇದ್ದೀವಿ. ಇದು ನಮ್ಮ ಶ್ರೀರಾಮ ಆ್ಯಪ್ ಇದೆ, ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕಿದರೆ ಆ ಒಂದು ಪ್ರೋತ್ಸಾಹ ಧನವನ್ನು ತಾವು ಸದುಪಯೋಗ ಪಡಿಸ್ಕೊಳ್ಬೇಕು. ಅದಲ್ಲದೆ ಗ್ರಾಜ್ಯುವೇಟ್ಸು ಇಂಜಿನಿಯರಿಂಗ್ ಯಾರು ಓದ್ತಾ ಇದ್ದಾರೆ, ಬಿ ಇ ಆಗಿರ್ಬೋದು, ಇಂಜಿನಿಯರಿಂಗ್ ಓದಂಥ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ 25,000 ರೂಪಾಯಿಯನ್ನು ಸ್ಕಾಲರ್ಶಿಪ್ ಅನ್ನು ಒದಗಿಸ್ಕೊಡ್ತಾ ಇದ್ದೀವಿ. ಇದು ಕೂಡ ಆನ್ಲೈನಲ್ಲಿ ನೀವು ತಗೊಳ್ಬೋದಾಗಿದೆ. ಇವೆಲ್ಲ ಫೆಸಿಲಿಟಿಗಳನ್ನು ತಾವು ತಗೊಳ್ಳಿಕ್ಕೆ ನಾನು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇದರ ಜೊತೆಗೆ ಕಂಪನಿಯಲ್ಲಿ ಇರುವಂಥ ಹಲವಾರು ನಮ್ಮಲ್ಲಿ ಸಾಲಗಳು ಇದೆ, ಇನ್ವೆಸ್ಟ್ಮೆಂಟ್ಸು ಇದೆ ಮತ್ತು ಇನ್ಸೂರೆನ್ಸ್ ಇದೆ. ಸಾಲಗಳು ಅಂತಂದರೆ ಮೊದಲನೇದಾಗಿ ನಮ್ಮಲ್ಲಿ 2 ಗಾಲಿಯಿಂದ ಹಿಡಿದು 16 ಗಾಲಿವರೆಗೆ ನಾವು ಸಾಲ ಸೌಲಭ್ಯವನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಬಿಸ್ನೆಸ್ ಲೋನ್ ಅಂತ ಕೊಡ್ತಾ ಇದ್ದೀವಿ, SME ಲೋನ್ ಅಂತ ಇದ್ದೀವಿ. ಎಲ್ಲ SME ಲೋನ್ಗಳು ಯಾರು ಬಿಸ್ನೆಸ್ ಹೊಂದಿದ್ದಾರೆ ಅವರಿಗೆ ಅನ್ಸೆಕ್ಯೂರ್ಡ್ ಆಗಿ ಅಥವಾ 2 ಲಕ್ಷದ ರೂಪಾಯಿವರೆಗೆ ಲೋನ್ ಕೊಡ್ತಾ ಇದ್ದೀವಿ. ಏನಾದರೂ ಒಂದು ಸೆಕ್ಯೂರಿಟಿ ಕೊಟ್ಟರೆ ಅವರಿಗೆ 50 ಲಕ್ಷ 60 ಲಕ್ಷವರೆಗೂ ಕೂಡ ಲೋನ್ ಕೊಡ್ತಾ ಇದ್ದೀವಿ. ಅವ್ರ ಬಿಸ್ನೆಸ್ ಯಾವ ರೀತಿ ಇರುತ್ತೆ ಆ ರೀತಿ ನಾವು ಲೋನ್ ಕೊಡ್ತಾ ಇದ್ದೀವಿ. ಅದನ್ನು ಕೂಡ ಸಮಸ್ತ ಗ್ರಾಹಕರು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಅದರ ಜೊತೆಗೆ ಮತ್ತೊಂದು ಏನಂತಂದರೆ ನಾವು ಗೋಲ್ಡ್ ಲೋನ್ ಕೊಡ್ತಾ ಇದ್ದೀವಿ. ತಮಗೆ ಯಾವಾಗಾದರೂ ಎಮರ್ಜೆನ್ಸಿ ಇದ್ದಾಗ ಈ ಗೋಲ್ಡ್ ಲೋನು ಸಾಲ ಸೌಲಭ್ಯವನ್ನು ಕೂಡ ತಾವು ಸದುಪಯೋಗ ಪಡಿಸ್ಕೊಳ್ಬೇಕು. ಇದರ ಸಾಲವನ್ನು ಕೊಡೋದರ ಜೊತೆಗೆ ನಮ್ಮ ಹತ್ರ ಇನ್ವೆಸ್ಟ್ಮೆಂಟ್ಸ್ ಇದೆ. ಇಡೀ ಭಾರತದಾದ್ಯಂತ ಇರುವಂಥ ಕಂಪನಿಗಳಲ್ಲಿ ನಮ್ಮದು ಒನ್ ಆಫ್ ದ ಬೆಸ್ಟ್ ಕಂಪನಿ, AA+ ರೇಟಿಂಗ್ ಹೊಂದಿದಂಥ ಕಂಪನಿ. ಈ ಕಂಪನಿಯಲ್ಲಿ ತಾವು FD ಮುಖಾಂತರ FD ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮತ್ತು ಹೈಯೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ನಾವು ಕೊಡ್ತಾ ಇದ್ದೀವಿ. ಮತ್ತು ಸೀನಿಯರ್ ಸಿಟಿಜನ್ಗೆ 0.5% ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ವುಮೆನ್ ಆಗಿತ್ತಪ್ಪ ಅಂತಂದರೆ ಅವರಿಗೆ 0.10% ಅಷ್ಟು ಹೆಚ್ಚಿನ ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ. ಈ ಒಂದು ನಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ತಮ್ಮ ಒಂದು ಇಂಟ್ರೆಸ್ಟನ್ನು ಜಾಸ್ತಿ ತೊಗೊಳ್ಬೇಕಂತದ್ದು ನಾನು ಈ ಮುಖಾಂತರ ಕೇಳಿಕೊಳ್ತಾ ಇದ್ದೇನೆ. ಮತ್ತೊಂದು ನಮ್ಮದಂತ ಇನ್ನೊಂದು ಸ್ಕೀಮ್ ಇದೆ, FIP ಸ್ಕೀಮ್ ಅಂತ ಇದ್ದೀವಿ, ಫಿಕ್ಸ್ಡ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಇದು ಯಾವ ರೀತಿ ಅಂತಂದರೆ 12 ತಿಂಗಳ ರಿಕರಿಂಗ್ ಡೆಪಾಸಿಟ್ ತರಹನೇ. ಇದು ಕೂಡ 12 ತಿಂಗಳ ಪಿರಿಯಡ್ ತೊಗೊಂಡು ತಿಂಗಳ ಸೇವಿಂಗ್ ಮಾಡ್ಕೊಂತ ಹೋದರೆ ಅದರ ಜೊತೆಗೆ 23ನೇ ತಿಂಗಳಿಗೆ 12 ತಿಂಗಳಿದಂತ ಕಟ್ಟಿದಂಥ ಅಮೌಂಟಿಗೆ ಬಡ್ಡಿ ಹಾಕಿ ಹೈಯೆಸ್ಟು ಬಡ್ಡಿ ಕೊಡ್ತಾ ಇದ್ದೀವಿ. 8.1% ಬಡ್ಡಿ ಕೊಡ್ತಾ ಇದ್ದೀವಿ. 23ನೇ ತಿಂಗಳು ಆದ ನಂತರ 24ನೇ ತಿಂಗಳಿಗೆ ಮೆಚುರಿಟಿ ಆಗುತ್ತೆ. ಆ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಕೂಡ ತಾವು ಸದುಪಯೋಗ ಮಾಡಿಕೊಳ್ಬೇಕು. ಇದರ ಜೊತೆಗೆ ನಮ್ಮ ಕಂಪನಿಯಿಂದ ಇನ್ಸೂರೆನ್ಸ್ ಪ್ರಾಡಕ್ಟ್ಸ್ ಸೇಲ್ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಲೈಫ್ ಇನ್ಸೂರೆನ್ಸ್ ಪ್ರಾಡಕ್ಟ್ಸ್ ಇದೆ, ಜನರಲ್ ಇನ್ಸೂರೆನ್ಸ್ ಪ್ರಾಡಕ್ಟ್ಸ್ ಇದೆ, ಹೆಲ್ತ್ ಇನ್ಸೂರೆನ್ಸ್ ಪ್ರಾಡಕ್ಟ್ಸ್ ಇದೆ. ಈ ಎಲ್ಲ ಇನ್ಸೂರೆನ್ಸ್ ಪ್ರಾಡಕ್ಟ್ಗೂ ನಮ್ಮಲ್ಲಿ ಅವಕಾಶ ಇದೆ. ಮತ್ತು ಇದಲ್ಲದೆ ನಮ್ಮಲ್ಲಿ ಒಂದು ಸೂಪರ್ ಆ್ಯಪ್ ಅಂತಿದೆ. ಗೂಗಲ್ ಸ್ಟೋರಲ್ಲಿ ನೀವು ಶ್ರೀರಾಮ್ ಒನ್ ಶ್ರೀರಾಮ್ ಅಂತಂದು ಹೊಡೆದರೆ ಸೂಪರ್ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಈ ಸೂಪರ್ ಆ್ಯಪಲ್ಲಿ ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಈ ಎಲ್ಲ ಸೌಲಭ್ಯಗಳನ್ನು ತಾವು ಸದುಪಯೋಗ ಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಈ ಒಂದು ಕಂಪನಿ ಬಗ್ಗೆ ಕಿರುಪರಿಚಯ ಮಾಡಿಕೊಡ್ತಾ ನಾನೊಂದು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.